ಇನ್ನು ಸರ್ಕಾರದ ಈ ನಿರ್ಧಾರಕ್ಕೆ ಧರ್ಮಗುರುಗಳು ಕೂಡ ಕೊತಕೊತ ಅಂತಿದ್ದಾರೆ ಒಂದು ಕಡೆ ಹಿಂದೂ ಸಂಘಟನೆ ಹಾಗೆ ಮತ್ತೊಂದು ಕಡೆ ಧರ್ಮಗುರುಗಳ ಈ ಒಂದು ಮದರಸಾದ ಸಂಘರ್ಷ ಹೇಗಿದೆ ಬನ್ನಿ ನೋಡೋಣ ಮದರಸಾ ಮಲ್ಲ ಯುದ್ಧ ಮಗದೊಂದು ಧರ್ಮ ಯುದ್ಧ ರಾಜ್ಯದಲ್ಲಿ ಧರ್ಮ ದಂಗಲ್ನ ಹೊಸ ಚಾಪ್ಟರ್ ಶುರು ಹಿಜಾಬ್ ಹಲಾಲ್ ಕಟ್ ವಿವಾದ ವ್ಯಾಪಾರ ನಿರ್ಬಂಧದ ಅಭಿಯಾನ ಈಗ ಆಪರೇಷನ್ ಮದರಸಾ ಕರ್ನಾಟಕದಲ್ಲಿ ಧರ್ಮ ಸಂಘರ್ಷದ ಬೆಂಕಿ ಆರುವ ಲಕ್ಷಣಗಳೇ ಕಾಣ್ತಿಲ್ಲ ಮದರಸಾ ಶಿಕ್ಷಣದ ಬಗ್ಗೆ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಿ ಹಿಂದೂ ಸಂಘಟನೆಗಳು ಕೆಲ ಕಮಲ ನಾಯಕರು ಸಿಡಿದೆದ್ದಿದ್ರು ಮದರಸಾದಲ್ಲಿ ಭಯೋತ್ಪಾದನೆಯ ಪಾಠ ಹೇಳಲಾಗ್ತಾ ಇದೆ ಇಸ್ಲಾಂ ಮೂಲಭೂತವಾದವನ್ನ ಕಲಿಸಿಕೊಡಲಾಗ್ತಾ ಇದೆ ಅಂಕುಶಃ ಕೀಲವೇ ಬ್ಯಾನ್ ಮಾಡಿ ಎನ್ನುವ ಕೂಗು ದೊಡ್ಡದಾಗಿ ಕೇಳಿಬಂದಿತ್ತು ಬಿಜೆಪಿಯ ಮುಖಂಡ ಸಿ ಟಿ ರವಿ ಟ್ವೀಟ್ ಮಾಡಿ ಅಂದು ಮದರಸಾ ಶಿಕ್ಷಣದ ಬಗ್ಗೆ ಬಹಿರಂಗ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಇದರ ಬೆನ್ನಲ್ಲೇ ಶಿಕ್ಷಣ ಇಲಾಖೆ ಈಗ ಮದರಸಾದತ್ತ ಕಣ್ಣನ ಹಾಕಿದ್ದು ಶಿಕ್ಷಣ ಸ್ವರೂಪದ ಅಸಲಿಯತ್ತನ್ನ ತಿಳಿಯಲು ಫೀಲ್ಡ್ಗಿಳಿದಿದೆ ಮದರಸಾಗಳಿಗೆ ವಿಶೇಷ ಮಂಡಳಿ ರಚನೆ ಮಾಡಿರುವ ಯುಪಿ ಮಾಡೆಲ್ ಬಹುತೇಕ ಕರ್ನಾಟಕಕ್ಕೆ ಫಿಕ್ಸ್ ಎನ್ನುವಂತಾಗಿದೆ ಸರ್ಕಾರದ ನಿರ್ಧಾರಕ್ಕೆ ಹಿಂದೂ ಸಂಘಟನೆಗಳು ಸ್ವಾಗತ ಯುಪಿ ಮಾಡೆಲ್ ಜಾರಿಗೆ ಮುಸ್ಲಿಂ ಧರ್ಮಗುರುಗಳು ಕೊತ ಕೊತ ಸರ್ಕಾರದ ನಿರ್ಧಾರಕ್ಕೆ ಈಗ ಹಿಂದೂ ಸಂಘಟನೆಗಳು ಸ್ವಾಗತ ಮಾಡಿದ್ದು ಸಾಧ್ಯವಾದ್ರೆ ಮದರಸಾವನ್ನೇ ಬ್ಯಾನ್ ಮಾಡಿ ಎಂದಿದೆ ಆದರೆ ಮುಸ್ಲಿಂ ಧರ್ಮಗುರುಗಳು ಸಿಡಿದೆದ್ದಿದ್ದು ಏಕಪಕ್ಷೀಯ ನಿರ್ಧಾರ ನಮ್ಮನ್ನ ಕನಿಷ್ಠ ಪಕ್ಷ ಮಾತನಾಡಿಸಬೇಕಿತ್ತು ಎಂದಿದ್ದಾರೆ ಮದರಸಾಗಳ ಸಂಬಂಧಪಟ್ಟಾಗೆ ಕೆಲವೊಂದು ನಿರ್ಣಯಗಳನ್ನು ತಗೊಳ್ತಾ ಇರುವಂಥದ್ದು ಒಂದು ದೃಷ್ಟಿಯಿಂದ ಸ್ವಾಗತ ಮಾಡ್ತಾ ಇದೆ ಇನ್ನೊಂದು ದೃಷ್ಟಿಯಿಂದ ನಾನು ಹೇಳೋದು ಮದರಸಾವನ್ನೇ ಬ್ಯಾನ್ ಮಾಡಬೇಕು ಅಂತ ಹೇಳಿ ನನ್ನ ಅಭಿಪ್ರಾಯ ಶಿಕ್ಷಣ ಸಚಿವರಾದಂಥ ಬಿ ಸಿ ನಾಗೇಶ್ ಅವರು ಈಗಾಗಲೇ ಮದರಸಾ ಶಿಕ್ಷಣಗಳ ಬಗ್ಗೆ ಅನೇಕ ದೂರುಗಳು ಬಂದಿದ್ದು ಅದರ ಮೇಲೆ ಒಂದು ಕಮಿಟಿಯನ್ನು ರಚನೆ ಮಾಡಲಿಕ್ಕಾಗಿ ಆದೇಶವನ್ನು ಹೊರಡಿಸಿರುವಂಥದ್ದು ಇದನ್ನು ಸ್ವಾಗತವನ್ನು ಮಾಡ್ತಾ ಇದ್ದೇವೆ ಇಡೀ ದೇಶದಲ್ಲೇ ಇವತ್ತು ಮದರಸಾ ಶಿಕ್ಷಣದ ಬಗ್ಗೆ ಅನೇಕ ಭಯೋತ್ಪಾದನೆಗೆ ಸಂಬಂಧಪಟ್ಟಂತಹ ಆರೋಪಗಳು ಕೇಳಿ ಬರ್ತಾ ಇದೆ ಒಂದು ವಾರದ ಹಿಂದೆ ಒಬ್ಬ ಮುಸ್ತಫಾ ಅಂತೇಳಿ ಅಸ್ಸಾಂನಲ್ಲಿ ಮದರಸಾ ಶಿಕ್ಷಕನನ್ನ ಭಯೋತ್ಪಾದನಾ ಚಟುವಟಿಕೆ ಅಡಿಯಲ್ಲಿ ಬಂಧನ ಮಾಡಲಾಗಿದೆ ಇದರ ಮೇಲೆ ಚರ್ಚೆ ಮಾಡೋದು ಇದರ ಮೇಲೆ ಏನ್ ನಡೀತಾ ಐತೆ ಅದು ನೋಡ್ಬಿಟ್ಟು ಮಾಡಿದರೆ ಒಳ್ಳೇದಾಗುತ್ತೆ ಇಲ್ಲಿ ನಮ್ದು ಏನೈತೆ ಅದಕ್ಕೆ ನಮ್ಮ ಸರ್ಕಾರ ಹತ್ರ ಜೊತೆನಲ್ಲಿ ಕೂತ್ಕೊಂಡ್ಬಿಟ್ಟು ಅದಕ್ಕೆ ಮೇಲೆ ಚರ್ಚೆ ಮಾಡೋದಕ್ಕೆ ನಾವು ರೆಡಿಯಾಗಿದ್ದೀವಿ ಯಾರೋ ಬರೋದಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಯಾರ ಮದರಸಾ ಯಾವ ಮದರಸಾನಲ್ಲಿ ಹೋಗ್ಬಿಟ್ಟು ನೋಡ್ಬೋದು ಒಟ್ಟಾರೆ ಮದರಸಾ ಶಿಕ್ಷಣಕ್ಕೆ ಸರ್ಕಾರ ಅಂಕುಶ ಹಾಕಲು ಹೊರಟಿದ್ದು ಈಗ ಮಗದೊಂದು ಸಂಘರ್ಷದ ಬೆಂಕಿ ಹೊತ್ತಿಕೊಳ್ಳುವಂತೆ ಕಾಣ್ತಿದೆ ಪವಿತ್ರ ಕಟ್ತಲ ಪಬ್ಲಿಕ್ ಟಿವಿ ಬೆಂಗಳೂರು